ಹೆಸರು ಬಂದು ಕೀರ್ತಿ ಮುಖ ಅಂತ ಕರೀತಾರೆ ಇದೆ ನಂದಿ ಮೂರ್ತಿ ಇದು ಆಂಜನೇಯ ಮೂರ್ತಿ हेलो फ्रेंड्स इन वीडियो के स्वागत सो इवत के एम दोड्डी के एम दोड्डी गोतिरुत्ते ना होता प्लेस सो ना होता प्लेस बंद हनुमान नगर अंत अली आत्मलिंगेश्वर देवस्थान अंत है आ देवस्थान हिस्ट्री आ देवस्थान ब्यूटी तुम चेन अदे आ देवस्थान एक्सप्लोर में सो आ देवस्थान स्थापने जी मादेगौड़ अंत सो मंड्यागे माजी एम पी आगद आगे मत इे एम दुडी भारती कॉलेज अंत है आ कॉलेज कूड़ा फौंडर आ कॉलेज कूड़ा सो देवस्थानी वो नंदी मूर्ति है मत आंजनेय मूर्ति है मत मेलगढ़ देवस्थान मेल तक गोपुर मत अब होंगे देवस्थान तुम ब्यूटी सख्त है सो बनी तोर्ती इस्ट वो 5 किलोमीटर्स अस्टे के एम दुडी ಕೆಎಂ ದೊಡ್ಡಿ ಇಂದ 5 ಕಿಲೋಮೀಟರ್ ಅಷ್ಟೇ ನೀವು ಜಾಸ್ತಿ ದೂರ ಏನಿಲ್ಲ ಮತ್ತೆ ಸುಮಾರು ಶೂಟಿಂಗ್ಗಳು ನಡೆದಿದೆ ಅಲ್ಲಿ ಹಿಂಗಂದ್ರೆ ಸೀರಿಯಲ್ ಶೂಟಿಂಗ್ಗಳು ದೇವಸ್ಥಾನದಲ್ಲಿ ಶೂಟ್ ಮಾಡ್ತಾರಲ್ಲ ಸೀರಿಯಲಲ್ಲಿ ಸೀನ್ಗಳು ತುಂಬ ನಡೆದಿದೆ ಅಲ್ಲಿ ಅದಕ್ಕೆ ದೇವಸ್ಥಾನ ಕೂಡ ಫೇಮಸ್ ಅದು ಯಾಕಂದ್ರೆ ಅಲ್ಲಿ ತುಂಬ ಒಂಥರ ಆ ದೇವಸ್ಥಾನ ನೋಡುವಾಗ ತುಂಬ ಸುಂದರವಾಗಿದೆ ಆ ದೇವಸ್ಥಾನ ಬೋಟಿಂಗ್ ಮಸ್ತ್ ಎಲ್ಲ ಇಲ್ಲ ಅನ್ಸುತ್ತೆ ಸೊ ಇಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಇವಾಗ ದೇವಸ್ಥಾನದ ಮೇಲೆ ಹತ್ತಬೇಕು ಈ ಕಡೆಯಿಂದ ಮೆಟ್ಲು ದಾರಿ ಸೊ ಈ ಕಡೆಯಿಂದ ಬೇಕಾದ ಗಾಡಿಯಿಂದ ಹೋಗಬಹುದು ಈ ದೇವಸ್ಥಾನದ ಹಿಂಭಾಗಕ್ಕೆ ಹೋಗುತ್ತೆ ಇದ್ಯಾಕೋ ಹಿಂದೆ ಬಿದ್ದಿದ್ಯಾ ಈ ಕಡೆ ಬಾ ನಿಮ್ ಮೆಟ್ಲೆ ಕಾಣಿಸ್ತಾ ಇಲ್ಲ ನೀನ್ ಮುಂದೆ ಹೋಗ್ತಾಯ್ತದೆ ದೇಗುಲ ಇದೆಯಲ್ಲ ಇಲ್ಲಿ ಆಂಜನೇಯ ಮೂರ್ತಿ ಇದೆ ಅಲ್ಲಿ ನಂದಿ ಮೂರ್ತಿ ಇದೆ हेलमेट हाक मेटले कानस्ता नं सो इदु आंजनेय मूर्ति सो इत भक्त नमस्कार मातर सर चलो आगे कड़े सर सर कड़े निंकोती हाँ चीज कड़े बर रही कड़े बर रही सो इत आंजनेय मूर्ति आयतलवा नेर का नंदी मूर्ति है अली आ देगुलदल्ली सो इवाग अल्लिगे होग्तीनि फस्ट इल्लि नमस्कार माड्बिट्टु सो इवाग नंदी मूर्ति हत्र होगोण
ಇದೆ ನಂದಿ ಮೂರ್ತಿ, ತುಂಬಾನೇ ಚೆನ್ನಾಗಿದೆ. ಸೊ ಇವಾಗ ಮೇನ್ ದೇವಸ್ಥಾನ, ಮೇನ್ ಇದಕ್ಕೆ ಹೋಗೋದ. ಸೊ ಇಲ್ಲಿಂದ ಎಂಟ್ರೆನ್ಸ್ ಇಲ್ಲಿ ನೋಡಿ, ಗೋಪುರ ಕಾಣಿಸ್ತಿದೆಯಲ್ಲ, ಒಳ್ಳೆ ದೇವಸ್ಥಾನ, ಸಖತ್ತಾಗಿದೆ. ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲೆಲ್ಲ ಗಾರ್ಡನ್ ಇದೆಯಾ, ಎಲ್ಲ ಗಾರ್ಡನ್ ಇದೆ ಹಿಂದೆ. ಸೊ ಇಲ್ಲಿ ಒಂದಷ್ಟು ದೇವರುಗಳಿದಾರಲ್ಲ, ಎಲ್ಲ ದೇವರುಗಳ ಮಧ್ಯಾಹ್ನ ಒಂಥರ ರಾಕ್ಷಸನ ಮುಖ ಥರ ಇದೆ ನೋಡಿ. ಪ್ರತಿಯೊಂದು ದೇವರು ಮಧ್ಯದಲ್ಲೂ, ಒಂದು ದೇವರಾದ್ಮೇಲೆ ಆ ಥರ ಮುಖ ಇದೆ, ಮತ್ತು ಇನ್ನೊಂದು ದೇವರಾದ್ಮೇಲೆ ಆ ಥರ ಮುಖ ಇದೆ. ಅದು ಎಲ್ಲದಕ್ಕಿಂತ ದೊಡ್ಡ ದೇವರಂತೆ. ಮತ್ತು ಅದ್ರ ಹೆಸರು ಬಂದು ಕೀರ್ತಿ ಮುಖ ಅಂತ ಕರೀತಾರೆ. ಸೊ ಇವಾಗ ಹೋಗೋಣ ಎಂಟ್ರೆನ್ಸ್. ಸೊ ಇಲ್ಲಿ ಬರ್ದಿ ನೋಡಿ, ಶ್ರೀ ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರ, ಹನುಮಂತನಗರ, ಮದ್ದೂರು, ತಾಲೂಕು ಮಂಡ್ಯ. ಇಲ್ಲಿಂದ ಹಿಂಗೆ ಕಾಣುತ್ತೆ ಈ ಗೋಪುರ. ಸೊ ಇವಾಗ ಈ ದೇವಸ್ಥಾನದ್ದು ಕಂಪ್ಲೀಟ್ ಒಂದು ಸಿನಿಮ್ಯಾಟಿಕ್ ವಿಡಿಯೋ ಹಾಕ್ತೀನಿ ನೋಡಿ. ಸೊ ಇದೇ ದೇವಸ್ಥಾನ ವಿವು. ಸೊ ಮೇಲುಗಡೆ ಶಿವನ ಮೊದಲನೇ ಅವತಾರ ನಟರಾಜ ಅವರ ವಿಗ್ರಹ ಕೂಡ ಇಟ್ಟಿದ್ದಾರೆ, ಅವರ ಮೂರ್ತಿ ಕೆತ್ತನೆ ಮಾಡಿದ್ದಾರೆ. ಸಾರಿ, ಮತ್ತು ವ್ಯೂ ನೋಡಿ ದೇವಸ್ಥಾನದ, ಏನು ಚೆನ್ನಾಗಿದೆ. ಬಾ ದೇವಸ್ಥಾನದ ಗರಡ್ಗಂಬ ಇದು. ಸೊ ದೇವಸ್ಥಾನ ಸುತ್ತಲೂ ನೋಡಿ ತುಂಬ ಚೆನ್ನಾಗಿದೆ. ಸೊ ಅಲ್ಲಿರೋದು ದೇವರು, ದೇವಸ್ಥಾನ ದೇವ್ರ ಮುಂಭಾಗನೇ ನಂದಿ. ಸೊ ಈ ಕಡೆಗಾದಂಗೆ ಗಣಪತಿ, ಆ ಸೈಡು ಪಾರ್ವತಿ. ಸೊ ಇವಾಗ ದೇವಸ್ಥಾನದ ಹಿಂದೆ ಬಾಗ್ಲಿಂದ ಇನ್ನೊಂದು ದಾರಿಲಿ ಹೋಗೋದ. ಸೊ ಅಲ್ಲಿ ಒಂದು ಕಾಲೇಜ್ ಕೂಡ ಇದೆ. ಸೊ ಅಲ್ಲಿ ಯೋಗಿಕ್ ಸೈನ್ಸು, ನ್ಯಾಚುರೋಪತಿ ಕೋರ್ಸ್ ಎಲ್ಲ ಇದೆಯಂತೆ, ನನಗೂ ಗೊತ್ತಿಲ್ಲ, ಇವಾಗಲೇ ಹೋಗಿ ನೋಡ್ತಾ ಇರೋದು ನಾನು. ಸೊ ಇದು ದೇವಸ್ಥಾನದ ಹಿಂದೆ ಬಾಕ್ಲು. ಸೊ ದೇವಸ್ಥಾನ ಇಲ್ಲಿಂದ ಹಿಂಗೆ ಕಾಣುತ್ತೆ. ಸೊ ಹಿಂದೆ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸೊ ಈ ಕಡೆ ರೈಟ್ ಸೈಡು ಗ್ರೌಂಡ್ ಇದೆ.
ಪ್ಲೇಗ್ರೌಂಡು ಹಂಗೆ ತೋರಿಸ್ತೀನಿ ತೊಡಿ. ಇದೇ ಕಾಲೇಜು, ಇಲ್ಲಿ ನ್ಯಾಚುರೋಪತಿ ಮತ್ತು ಯೋಗಿಕ್ ಸೈನ್ಸ್ ಕೋರ್ಸ್ ಇದೆ ಇಲ್ಲಿ. ಮತ್ತು ಇದು ಈ ಕಾಲೇಜಿಗಿರೋ ಪ್ಲೇಗ್ರೌಂಡು. ಸೊ ಇವೆಲ್ಲ ಈ ದೇವಸ್ಥಾನದ ಹಿಂಭಾಗ ಬಂದಾಗ ಸಿಗುತ್ತೆ. ಸೊ ಇವಾಗ ನಾನು ಈ ಕಡೆ ದಾರಿಯಿಂದ ಲೆಫ್ಟ್ ತೊಗೊಂಡು ಹೋದರೆ ನಾವು ಬೈಕಲ್ಲಿ ನಿಲ್ಸಿದೀವಿ, ಅಲ್ಲಿಗೆ ಹೋಗ್ಬೋದು. ಡಿ ಜಿ ಮಾದೇಗೌಡರು ಈ ದೇವಸ್ಥಾನದ ಅಧ್ಯಕ್ಷರು. ಸೊ ಮತ್ತು ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ಕರ್ಕೊಂಡೋಗ್ತೀನಿ. ಆದರೆ ಆ್ಯಕ್ಚುಲಿ ಅಲ್ಲಿ ಇವಾಗ ಅಲೋವ್ ಎಲ್ಲ ಇರಲ್ಲ ಸ್ವಿಮ್ಮಿಂಗ್ ಪೂಲ್, ಇವಾಗೆಲ್ಲ ಅದು ರನ್ನಿಂಗ್ ಇಲ್ಲ ಅನ್ಸುತ್ತೆ. ಹಾಕ್ಬಿಟ್ಟಿದ್ದಾರೆ, ಅಂದರೆ ಮೇಲ್ಗಡೆಯಿಂದ ತೋರಿಸ್ತೀನಿ ನೋಡಿ. ಸೊ ಇದೇ ಸ್ವಿಮ್ಮಿಂಗ್ ಪೂಲು, ಇವಾಗ ರನ್ನಿಂಗ್ ಎಲ್ಲ ಇಲ್ಲ. ಸೊ ಅಲ್ಲಿ ಕಾಲೇಜ್ ಇದೆಯಲ್ಲ, ಆಟ ಆಡ್ತಿದ್ದಾರೆ ಅನಿಸಿದ ಮಕ್ಕಳೆಲ್ಲ, ಅದಕ್ಕೆ ಕಿರ್ಚಾಡ್ತವ್ರೆ. ಈ ಕಡೆಯಿಂದ ಇನ್ನೇನು ಡೌನ್ ಹೋದರೆ ಕರೆಕ್ಟಾಗಿ ನಾವು ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ವಿ ಅಲ್ಲಿಗೆ ಹೋಗ್ಬೋದು. ಸೊ ಫೈನಲಿ ಇವಾಗ ದೇವಸ್ಥಾನದ ಕೆಳಗಡೆ ಬಂದಿದ್ದೀವಿ. ಸೊ ಅದು ಮೆಟ್ಲು ದಾರಿ, ನಾವು ಹೋಗೋಗಿ ಹತ್ಕೊಂಡು ಹೋದ್ವಲ್ಲ ಅದು ಆ ದಾರಿ ಮೇಲ್ಗಡೆ ದೇವಸ್ಥಾನ. ದೇವಸ್ಥಾನದ ಮುಂಭಾಗಕ್ಕಿರೋ ಈ ಗಾರ್ಡನ್ ಏರಿಯಾಗೆ ಹೋಗ್ತೀವಿ. ಇಲ್ಲಿ ಆದಷ್ಟು ಸ್ಟೂಡೆಂಟ್ಸ್ ಎಷ್ಟೊಂದು ಜನ ಬಂದಿರ್ತಾರೆ. ಮತ್ತು ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಈ ಕಡೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲೇ ಇರೋದು ಬೋಟಿಂಗು. ಬೋಟಿಂಗ್ ಎಲ್ಲ ಇವತ್ತು ಇಲ್ಲ ಅನಿಸುತ್ತೆ, ಹೋಗಿ ನೋಡ್ಬೇಕು ಇವಾಗ. ಇವಾಗ ಇಲ್ಲಿ ಒಂದು ಮುಕ್ಕಾಲು ಕ್ಲೋಸ್ ಆಗ್ಬಿಡುತ್ತಂತೆ, ಆಲ್ರೆಡಿ ಒಂದೂವರೆ ಆಗಿದೆ. ಸೊ ಹೋದರೆ ವೇಸ್ಟು, ಅದಕ್ಕೆ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.